ಸ್ಟಾರ್ಟ್ ಆಗಬೇಕಂತ. ಸರ್ಕಾರ ಓಕೆ ಬರೀ ಪ್ರಚಾರದ ಪ್ರಿಯ, ಸರ್ಕಾರ ಅಂದರೆ ಬರೀ ಪ್ರಚಾರದ ಪ್ರಿಯ. ಅವ್ರಿಗೆ ಈಗ ಹೆಣ ಸುಡ್ತಾ ಇದೆ. ನಾವೇನು ಹೇಳೋದು, ಎಲ್ಲರೂ ಸುತ್ತಮುತ್ತಲ ಜಾಗ ಹುಡುಕಿ ಅಂತ. ಆಗ ಹುಡುಕಿದ್ರು ಆಫೀಸರ್ಸು, ಮಂತ್ರಿಗಳೊಬ್ಬರು ಕಳಿಸಿಲ್ಲ. ಎಲ್ಲ 3-4 ಜನ ಮಂತ್ರಿಗಳು ಮಾತ್ರ ಎಲ್ಲ ಕಡೆ ಹೋಗಿದ್ದನ್ನು ನಾನು ಟಿ ವಿಗಳಲ್ಲಿ ಪೇಪರ್ ನೋಡಿದ್ದೀನಿ. ಆಫೀಸರ್ಸ್ಗೆ ಏನಾದ್ರು ನೇಮಕ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಕೆಲವ್ರಿಗೆಲ್ಲ ಇಂತಿಂಥ ಹಾಸ್ಪಿಟ್ಲ್ಗೆ ಇಂತಿಂಥ ಜವಾಬ್ದಾರಿ ಅಂತ ಇವಂಥವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಅದು ಎಲ್ಲ ನಾನು ಟ್ರಯಲ್ ಮಾಡಿದೆ. 4-5 ಹಾಸ್ಪಿಟ್ಲಲ್ಲಿ ಇರ್ತಾರೆ, ಇನ್ನು ಕೆಲವು ಯಾರು ಹಾಸ್ಪಿಟ್ಲಲ್ಲಿ ಇರ್ತಾರೆ. ಈಗ ಆಕ್ಸಿಜನ್ ವಿಚಾರದಲ್ಲೂ ಕೂಡ ಯಾರು ಮಾನಿಟರ್ ಮಾಡ್ತಾರೆ? ನಾನು ಅದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೀನಿ. ನಮ್ಮ ಶಾಸಕರುಗಳೆಲ್ಲ ಕೆಲವರೆಲ್ಲ CMನ ಭೇಟಿ ಮಾಡಬೇಕು ಅಂತ ಮೊನ್ನೆ ಪ್ರಯತ್ನ ಮಾಡಿದ್ರು. ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಏನೋ ಗೊತ್ತಿಲ್ಲ ನನಗೆ. ಈಗ ನಾನೇ ಚೀಫ್ ಸೆಕ್ರೆಟ್ರಿನ, ನನಗೆ ಈ ಮಂತ್ರಿಗಳು ಬಂದರೆ ಈ ಸರ್ಕಾರದ ಬೇರೆ ಆಫೀಸರ್ ಇವ್ರ ಬೇರೆ ಮಂತ್ರಿ ಚೀಫ್ ಮಿನಿಸ್ಟರ್ ಪಾಪ ಅವ್ರ ಕೇಳಿಲ್ಲ, ಆಗ್ತಾಯಿಲ್ಲ ಅವ್ರ ಕೇಳಿ. ಅವ್ರ ಲೋಕನೇ ಬೇರೆ, ಅವ್ರ ವಿಚಾರನೇ ಬೇರೆ. ಸೊ ನಾನೇ ಕೆಲವರು, ನಮ್ಮ CLP ಮೀಟಿಂಗ್ ಇದೆ, ಇದಾದಮೇಲೆ ನಾನೇ ಚೀಫ್ ಸೆಕ್ರೆಟ್ರಿನ ನಮ್ಮ ಮರ್ಯಾದೆ ಓದುತ್ತಿದ್ದೆ ಅಲ್ಲ, ನಾನೇ ಹೋಗಿ ಅವ್ರನ್ನ ಭೇಟಿ ಮಾಡಿ ಈ ರಾಜ್ಯ ಜನತೆಗೆ ವಾಸ್ತವಾಂಶ ಏನಿದೆ ಅಂತ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಬರೋ ಕಾಲ್ಸು ಇಡೀ ರಾತ್ರಿ ನನ್ನ ಕೇಳಿ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಅದನ್ನು ಯಾರು ಟ್ರಾನ್ಸ್ಫರ್ ಮಾಡಬೇಕು, ಏನು ಮಾಡಬೇಕು, ಯಾರಿಗೆ ಅಂತ ಅಷ್ಟು ಜನ ನರಡ್ತಾ ಇದ್ದಾರೆ. ನನಗೆ ಈಗ ಬರೋಕ್ಕಿಂತ ಮುಂಚಿತವಾಗಿ ನನ್ನ ಕ್ಷೇತ್ರದ ಒಂದು ಸುಮಾರು 11-12 ಜನಕ್ಕೆ ನಾನು ಮಾತಾಡಬೇಕು. ಅವರೆಲ್ಲ ಪೇಷೆಂಟ್ಗಳೆಲ್ಲ ಅಡ್ಮಿಟ್ ಆಗಿದ್ದಾರೆ, ಏನೇನೋ ಆಗಿದ್ದಾರೆ, ಸಮಸ್ಯೆ 40-60 ಆಗೋಗಿದೆ, 65 ಬಂದ್ಬಿಟ್ಟಿದೆ ಅಂತೆಲ್ಲ ಭಾಳ ಟೆನ್ಷನಲ್ಲಿದ್ದಾರೆ. ಹಾಗೆ ನಾನು ನಮ್ಮ ಚೀಫ್ ಸೆಕ್ರೆಟ್ರಿಗೆ, ಹೆಲ್ತ್ ಸೆಕ್ರೆಟ್ರಿಗೆ ನಾನು ಹೇಳೋದು, ಏನು ನಿಮ್ಮ ಬಗ್ಗೆ ನಮಗೆ, ನಿಮ್ಮ ಇಂಟಿಗ್ರಿಟಿ ಬಗ್ಗೆ ನಾವು ಯಾರು ಅಟ್ಲೀಸ್ಟ್ ಜನರಿಗೆ ಏನಿದೆ ವಾಸ್ತವಾಂಶ ಅಂತ ನೀವು ಹೇಳಬೇಕು. ಯಾರು ಈ ಸರ್ಕಾರದಲ್ಲಿರುವಂಥ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳು ಯಾರು ಹೇಳಿದ್ರು ಇದು ಈ ತಜ್ಞರಂತ ಏನು ನೀವು ಇಟ್ಕೊಂಡಿದ್ದಾರಲ್ಲ, ಅವರು ಅಷ್ಟೇ ಎಲ್ಲ ನಂಬಿಕೆ ಕಳ್ಕೊಬಿಟ್ಟಿದ್ದಾರೆ. ಈಗ ಒಳ್ಳೆ ಜನ ಇರ್ಬೋದು ಅವರೆಲ್ಲ, ಬಟ್ ಈ ವಿಚಾರದಲ್ಲಿ ಈ ಇದು ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ದು. ಇಂಡಸ್ಟ್ರೀಸ್ ಹತ್ತಿರ ನಿಲ್ಲಿಸಿ ಹೊರಗಡೆಯಿಂದ ಕಲೆಕ್ಟ್ ಮಾಡ್ಕೊಡ್ತೀವಿ. ಎಲ್ಲ ಹೊರಗಡೆ ರಾಜ್ಯವರೆಲ್ಲ ಎರಡರಿಂದನೂ ತರಿಸ್ತಾ ಇದ್ದಾರೆ, ಹೊರಗಡೆ ದೇಶದಿಂದ ತರಿಸ್ತಾ ಇದ್ದಾರೆ ಎಲ್ಲ. ಸೊ ನೀವು ಬೇಸಿಕ್ ಈ ಭೂಮಿಲಿ ಹುಟ್ಟ ತಕ್ಷಣ ಮಗು ಕೇಳೋದೇನು, ಹಾಲು ಕೇಳೋದಿಲ್ಲ, ಊಟ ಕೇಳೋದು, ಬರೀ ಫಸ್ಟ್ ಗಾಳಿ ಕೇಳೋದು, ಆ ಗಾಳಿ ಆಕ್ಸಿಜನ್ ಕೊಡ್ರಿ ಅಂತ ಕೇಳ್ತಾ ಇದ್ದೀರಿ. ಇಷ್ಟನ್ನು ಒದಗಿಸ್ಕೊಡೋಕ್ಕಾಗಲಿಲ್ಲ ಅಂತಂದರೆ ನಾವು ಯಾಕಪ್ಪ ನಮಗೆ ಇಂಥ ಶಿಕ್ಷೆ ಇದನ್ನೆಲ್ಲ ನೋಡೋಂಥ ಶಿಕ್ಷೆ ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ನಮಗೆ ಭಾಳ ನೋವಾಗ್ತಾ ಇದೆ. ಐ ಅಪೀಲ್ ಟು ದಿ ಚೀಫ್ ಸೆಕ್ರೆಟ್ರಿ ಆ್ಯಂಡ್ ದಿ ಹೆಲ್ತ್ ಸೆಕ್ರೆಟ್ರಿ, ನೀವು ವಾಸ್ತವಾಂಶ ಏನಿದೆ ಅಂತ ತಿಳಿಸಿ. ನಾನು ನಮ್ಮ CLP ಮೀಟಿಂಗ್ ಇದೆ, ಇದಾದಮೇಲೆ ನಾನು ನಿಮ್ಮನ್ನ ನಿಮ್ಮ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ನಾನೇ ಬರ್ತೀನಿ ವಿಧಾನಸೌಧಕ್ಕೆ. ಎಲ್ಲಿದ್ದಾರೆ ಹುಡುಕೊಂಡು ಬಂದು ಅಟ್ಲೀಸ್ಟ್ ವಾಸ್ತಾಂಶ ಜನಕ್ಕೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿ ಸರ್. 22 ಇದು 24 ಜನ ಏನು ಸತ್ತಿದ್ದಾರೆ, ಇದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ, ಯಾರ ಅಕೌಂಟಬಿಲಿಟಿ, ಯಾರು ಇದಕ್ಕೆ ಜವಾಬ್ದಾರಿ ತಗೋಬೇಕು, ಇದನ್ನು ಹೇಳಬೇಕು. ಇದನ್ನು ಸರ್ ಒಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಮಗಳು ಮುಟ್ಟಿದೆ, ಮತ್ತೊಂದು ಕಡೆ ಸರ್ಕಾರ ಹೇಳ್ತಾ ಇದೆ ಎಲ್ಲರೂ ಕೂಡ ಆಕ್ಸಿಜನಿಂದ ಸತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡ್ರಿ ಹಂಗಾರೆ ನೀವು ಮಾಧ್ಯಮದವ್ರು ಏನು ಹೇಳಿದ್ದೀರಾ, ನಿಮ್ಮ ತಪ್ಪ ಇಲ್ಲ, ನೀವು ತಪ್ಪಿರಬೇಕು ಇಲ್ಲ ಸರ್ಕಾರ ತಪ್ಪಿರ್ಬೇಕಲ್ಲ. ನಾವು ನೋಡಿದ್ ನಿಮ್ಮನ್ನಪ್ಪ, ನಾನು ಇಷ್ಟೊತ್ತು ನಾನು TV ನೋಡ್ತಾ ಇದ್ದೆ, ನಿಮ್ಮ ನೋಡ್ತಾ ಇದ್ದೆ. ಕುಟುಂಬಸ್ಥರೇ ಕಣ್ಣೀರು ಹಾಕ್ತಿದ್ದಾರೆ, ಆಕ್ಸಿಜನಿಂದ ಸತ್ತೋದ್ರು ಅಂತ. ನನಗೆ ಅರ್ಥ ಆಗ್ತಾ ಇದೆ ಇದನ್ನು, ವಾಸ್ತವಾಂಶ ಹೇಳಿ ಅಂತ ಹೇಳ್ತಾ ಇದ್ದೆ ನಾನು. ಒಂದೇ ಮಾತು ಹೇಳ್ತಾ ಇದ್ದೀನಿ, ಯು ಕಮ್ ಔಟ್ ವಿತ್ ದಿ ರಿಯಾಲಿಟಿ. ಆರೋಗ್ಯ ಸಚಿವರು ಏನ್ ಮಾಡ್ತಾ ಇದ್ದಾರೆ ಸರ್, ಆಕ್ಸಿಜನ್ ಇದೆ ಇದೆ ಅಂತ ಹೇಳ್ತಾನೆ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು, ನನಗೆ ಯಾವ ಮಂತ್ರಿಗಳ ಬಗ್ಗೆ ನನಗೆ ನಂಬಿಕೆ, ಈ ಸರ್ಕಾರದ ಮಂತ್ರಿಗಳ ಬಗ್ಗೆ ಜವಾಬ್ದಾರಿ ತಗೊಂಡು ನಂಬಿಕೆ ಹೋಗಿದೆ. ಅದಕ್ಕೆ ನಾನೇ ಚೀಫ್ ಸೆಕ್ರೆಟರಿ ಮೊರೆ ಹೋಗಿ ಹೊರಟಿದ್ದೀನಿ ಈಗ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.